ಎಲ್ಲರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ಆದರದ ಸ್ವಾಗತ. ನಾನು ಪ್ರತಿಭಾ. ಇವತ್ತು ನಾನು ನಿಮಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ತಾವೇ ಮಾಡಿ ತಿನ್ನುವಂತಹ ನುಗ್ಗೆಕಾಯಿದು ಮಸಾಲ ಪರಾಟ ರೆಸಿಪಿಯನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್. ನುಗ್ಗೆಕಾಯಿನ ಸೂಪರ್ ಫುಡ್ ಅಂತ ಕನ್ನಡದಲ್ಲಿದೆ. ನುಗ್ಗೆಕಾಯಿನ ಕನ್ನಡದಲ್ಲಿ ನುಗ್ಗೆಕಾಯಿ, ಇಂಗ್ಲೀಷ್ನಲ್ಲಿ ಡ್ರಮ್ ಸ್ಟಿಕ್ ಆರ್ ಮೊರಿಂಗಾ, ತಮಿಳಿನಲ್ಲಿ ಮುರುಂಗಕ್ಕಾಯಿ. ಎಷ್ಟು ಕೋರಿಲೇಷನ್ ಇದೆ ಅಂತೆ ಅಲ್ವಾ, ಮೊರಿಂಗಕ್ಕಾಯಿ ಮತ್ತೆ ಮುರುಂಗಾ. ಹಾಗೆ ಕೊಂಕಣಿಯಲ್ಲಿ ಮಶಿಂಗಾ ಸಾಂಗ್ ಅಂತ. ಇದು ನಮಗೆ ಬಿ ಪಿಯನ್ನು ರೆಗ್ಯುಲೇಟ್ ಮಾಡ್ತದೆ, ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡ್ತದೆ, ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ತದೆ. ಮತ್ತೆ ಇದು ಹಾರ್ಟ್ ಫ್ರೆಂಡ್ಲಿ, ಹೇಗೆ ಅಂದರೆ ಇದು ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತದೆ. ಇದು ಕಿಡ್ನಿ ಫ್ರೆಂಡ್ಲಿ, ಮತ್ತು ನಮ್ಮ ದೇಹದಲ್ಲಿರುವ ಕಲ್ಮಶವನ್ನೆಲ್ಲ ಹೊರಗೆ ಹಾಕ್ತದೆ. ಇದರಲ್ಲಿ ವಿಟಮಿನ್ ಎ ಇರೋದ್ರಿಂದ ಇದು ನಮ್ಮ ಕಣ್ಣಿನ ದೃಷ್ಟಿಯನ್ನು ಚೆನ್ನಾಗಿ ಇಂಪ್ರೂವ್ ಮಾಡ್ತದೆ. ಇದರ ಎಲೆಗಳಲ್ಲಿ ಬಾಳೆಹಣ್ಣಲ್ಲಿ ಇರುವಷ್ಟು ಪೊಟ್ಯಾಷಿಯಮು ಮತ್ತು ಆರೆಂಜ್ನಲ್ಲಿ ಇರುವಷ್ಟು ವಿಟಮಿನ್ ಸಿ ಇದೆ. ಹಾಗಾಗಿ ಇದರಲ್ಲಿ ಕ್ಯಾಲ್ಸಿಯಮ್ಮು, ಐರನ್ನು ಮತ್ತು ಆಂಟಿ ಆಕ್ಸಿಡೆಂಟ್ಸು ತುಂಬ ಇದೆ, ಹಾಗೂ ಅಮಿನೋ ಆ್ಯಸಿಡ್ಸ್ ಕೂಡ ಇದೆ. ಇದರಲ್ಲಿ ಇರುವಂತಹ ಆ್ಯಂಟಿ ಆಕ್ಸಿಡೆಂಟ್ಸು ನಮ್ಮ ದೇಹದ ಇಮ್ಯುನಿಟಿ ಸಿಸ್ಟಮನ್ನು ಬೂಸ್ಟ್ ಮಾಡ್ತದೆ, ಮತ್ತು ಸೆಲ್ಸ್ ನಮ್ಮ ದೇಹದ ಸೆಲ್ಸನ್ನು ಬೆಳೆಯುವ ಹಾಗೆ ಮಾಡ್ತದೆ, ಮತ್ತು ಮಾಂಸಖಂಡವನ್ನು ಸಹ ಬೆಳೆಯುವ ಹಾಗೆ ಮಾಡ್ತದೆ. ಇದರಲ್ಲಿ ಕ್ಯಾಲ್ಸಿಯಂ ಇರೋದ್ರಿಂದ ಇದು ಬೋನ್ ಫ್ರೆಂಡ್ಲಿ. ಇದು ಸಾಧಾರಣ ಮಿಡ್ಲ್ ಏಜ್ನಲ್ಲಿ ಇರುವವರು ಇದನ್ನು ರೆಗ್ಯುಲರ್ ಆಗಿ ತಿಂತಾ ಇದ್ರೆ ಅವರ ಬೋನ್ ಡೆನ್ಸಿಟಿಯನ್ನು ಅದು ಮ್ಯಾನೇಜ್ ಮಾಡ್ತದೆ. ಇದು ನಮಗೆ ಮುಖದಲ್ಲಿ ಪಿಂಪಲ್ಸ್ ಆಗದೇ ಇರುವ ಹಾಗೆ ಮಾಡ್ತದೆ, ಮತ್ತು ನಮಗೆ ಪ್ರಾಯ ಆಗದೇ ಇರುವ ಹಾಗೆ ಮಾಡ್ತದೆ. ಸೊ ಇದು ಸ್ಕಿನ್ ಫ್ರೆಂಡ್ಲಿ. ಇದು ಆಯಿಸ್ಟೋಫಿರಸಿಸ್ ಮತ್ತು ಆರ್ಥ್ರೈಟಿಸ್ ಎರಡೂ ಆಗದೇ ಇರುವ ಹಾಗೆ ಮಾಡ್ತದೆ, ಅಥವಾ ಆಗಿದ್ದರೆ ಅದರ ಪೇನ್ ಅಥವಾ ನೋವನ್ನು ಕಡಿಮೆ ಮಾಡ್ತಾ ಬರುವ ಹಾಗೆ ಮಾಡ್ತದೆ. ಇದು ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಆಗದೇ ಇರುವ ಹಾಗೆ ಮಾಡ್ತದೆ. ಹೇಗೆ ಅಂತಂದರೆ ಕ್ಯಾನ್ಸರ್ ಸೆಲ್ನ ಬೆಳವಣಿಗೆ ದೇಹದಲ್ಲಿ ಆಗದೇ ಇರುವ ಹಾಗೆ ಮಾಡ್ತದೆ. ಹಾಗಾಗಿ ಇದು ಕ್ಯಾನ್ಸರ್ ಆಗದೇ ಇರುವ ಹಾಗೆ ಮಾಡ್ತದೆ. ಇಷ್ಟೆಲ್ಲ ಪ್ರಯೋಜನಗಳು ಇರುವಂತಹ ಇದನ್ನು ಸೂಪರ್ ಫುಡ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಇದರ ಎಲೆ, ಇದರದ್ದು ವೆಜಿಟೇಬಲ್ ಅಂದರೆ ಡ್ರಮ್ ಸ್ಟಿಕ್ಕು, ಹಾಗೆ ಇದರದ್ದು ಬುಡ ರೂಟು, ಅದನ್ನು ಕೂಡ ಆಯುರ್ವೇದದಲ್ಲಿ ಮದ್ದಿಗೆ ಉಪಯೋಗಿಸ್ತಾರೆ. ಇದರ ಸೂಪನ್ನು ಕುಡಿಯುವುದರಿಂದ, ಇದರ ಎಲೆಯಿಂದ ಅಥವಾ ಇದರ ಡ್ರಮ್ ಸ್ಟಿಕ್ ಅಂದರೆ ನುಗ್ಗೆಕಾಯಿಯಿಂದ ಮಾಡುವಂತಹ ಸೂಪನ್ನು ಕುಡಿಯುವುದರಿಂದ ಥಂಡಿ ಮತ್ತು ಕೆಮ್ಮಿಗೆ ಬಹಳ ಒಳ್ಳೆಯ ರಿಲೀಫ್. ಇಷ್ಟೆಲ್ಲ ಉಪಯೋಗ ಇರುವಂತಹ ನಮ್ಮ ನುಗ್ಗೆಕಾಯಿಯನ್ನು ಉಪಯೋಗಿಸ್ಕೊಂಡು ಇವತ್ತು ನಾನು ನುಗ್ಗೆಕಾಯಿ ಮಸಾಲ ಪರಾಟವನ್ನು ಪ್ರೆಸೆಂಟ್ ಮಾಡುವ ರೆಸಿಪಿಯನ್ನು ಇದರ ಮುಂದೆ ಪ್ರೆಸೆಂಟ್ ಮಾಡಿದ್ದೀನಿ. ಇಷ್ಟೆಲ್ಲ ಹೇಳಿಬಿಟ್ಟು ನಾನು ನನ್ನ ಎರಡು ವಾಕ್ಯವನ್ನು ಮುಗಿಸ್ತೇನೆ. ಎಲ್ಲರಿಗೆ ಕಿಚನ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ವಿಶೇಷವಾದಂತಹ ಪ್ರೈಮ್ ಮಿನಿಸ್ಟರ್ ನಮ್ಮದು ನರೇಂದ್ರ ಮೋದಿಯವರು ಮಾಡಿ ತಿನ್ನುವಂತಹ ನುಗ್ಗೆಕಾಯಿದು ಮಸಾಲ ಪರಾಟ. ಇಷ್ಟು ದಿವಸ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿದ್ರೆ ಫ್ರೆಂಡ್ಸ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನಂತೂ ಮರೀಲೇಬೇಡಿ. ಆವಾಗ ನಾನು ಹಾಕುವಂಥ ರೆಸಿಪಿ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಮೊದಲು ಬರ್ತದೆ, ನೀವೇ ಮೊದಲು ನೋಡ್ಬೋದು. ಈ ರೆಸಿಪಿ ಹೇಗೆ ಮಾಡೋದು ಅಂತ ಗೊತ್ತಾಗಬೇಕಾದ್ರೆ ರೆಸಿಪಿಯನ್ನು ಮೊದಲಿಂದ ಕೊನೆಯ ತನಕ ಫುಲ್ಲಾಗಿ ನೋಡಿ. ಇವತ್ತಿನ ವಿಶೇಷ ನುಗ್ಗೆಕಾಯಿದು ಮಸಾಲ ಪರಾಟ. ಏನೇನು ಬೇಕು ಅಂತ ನೋಡೋಣ. ನೋಡಿ, ನಮ್ಮ ಮನೆಯಲ್ಲಿ ಬೆಳೆದಿರುವಂತಹ ನುಗ್ಗೆಕಾಯಿ ನಾನು ತೆಗೆದು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಬೇಕಾಗಿರೋದು ಏನಂದರೆ ನುಗ್ಗೆಕಾಯಿ ಒಂದು 200 ಗ್ರಾಮ್ ಅಷ್ಟು, ಮತ್ತು ಅದಕ್ಕೆ ಅದರ ನೀರಿಗೆ ಹಿಡಿಸುವಷ್ಟು ಗೋಧಿ ಹಿಟ್ಟು, ಹಾಗೆ ಚಾಟ್ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಹಸಿಮೆಣಸಿನ್ಕಾಯಿದು ಪೇಸ್ಟು, ಹಾಗೆ ಜೀರಿಗೆ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, ಎಳ್ಳು ಮತ್ತು ಧನಿಯಾ ಪೌಡ್ರು ಮತ್ತು ಅರಶಿನ ಪುಡಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು 200 ಗ್ರಾಮ್ ಅಷ್ಟು ನಾನು ನುಗ್ಗೆಕಾಯಿನ ತೊಗೊಂಡು ತುಂಡು ಮಾಡಿ ಇಟ್ಕೊಂಡಿದ್ದೀನಿ ತೊಳೆದುಬಿಟ್ಟು. ಅದನ್ನು ಕುಕ್ಕರ್ಗೆ ಹಾಕಿಬಿಟ್ಟು 150-200 ml ಅಂದರೆ 1 ಗ್ಲಾಸ್, 1 ಕಪ್ ನೀರು ಹಾಕಿಬಿಟ್ಟು ಕುಕ್ಕರ್ದು ಮುಚ್ಚಳ ಮುಚ್ಚಿಬಿಟ್ಟು, ಇದು ಡ್ರಮ್ ಸ್ಟಿಕ್ಕು ಡೈಜೆಷನ್ ಅಂದರೆ ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡ್ತದೆ, ಮತ್ತು ನಮ್ಮದು ಬ್ಲಡ್ ಪ್ಯೂರಿಫೈ ಅಂದರೆ ರಕ್ತವನ್ನು ಪ್ಯೂರ್ ಮಾಡ್ತದೆ. ಈಗ ಮೆದು ಆಗೋ ತನಕ ಕುಕ್ ಮಾಡಿ ನೋಡಿ. ಈಗ ಮೆದು ಆಗಿರೋದು ಕುಕ್ಕಾಗಿರೋದು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಮೆದುವಾಗಿ ಕುಕ್ಕಾಗಿದೆ. ಎಳೆಯದು ತಗೋಬೇಕು, ಸಾಧ್ಯವಾದಷ್ಟು ಎಳೆಯದು ತಗೋಬೇಕು. ಇದನ್ನು ಇವಾಗ ಅದರಲ್ಲಿ ಒಂದು ಸ್ಪ್ಯಾಟ್ಯುಲಲ್ಲಿ ತೊಗೊಂಡು ಅದನ್ನು ನಮ್ಮ ಕ್ಯಾಲೆಂಡರ್ಗೆ ಹಾಕಬೇಕು. ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಬೇಕು, ಅದರದ್ದು ಪಲ್ಪ್ ನಮಗೆ ಸಿಗಬೇಕು. ಈಗ ನೋಡಿ, ಪಲ್ಪ್ ರಿಲೀಸ್ ಆಯಿತು. ಇದು ಬಿ ಪಿನ ಕೂಡ ರೆಗ್ಯುಲೇಟ್ ಮಾಡುತ್ತೆ ಡ್ರಮ್ ಸ್ಟಿಕ್ಕು. ಈಗ ಅದ್ರ ಮೇಲೆ ನಮ್ಮ ಅದು ಕುಕ್ ಮಾಡಿದ ನೀರಿದೆಯಲ್ಲ ಅದನ್ನು ಹಾಕ್ಕೊಳ್ಳಿ.
ಮತ್ತೆ ಮತ್ತೆ ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ಅದರಿಂದ ಅದರಲ್ಲಿ ಇರೋದು ಎಲ್ಲ ಪಲ್ಪ್ ಅಂದರೆ ಅದರದ್ದು ಪಲ್ಪ್ ಎಲ್ಲ ರಿಲೀಸ್ ಆಗುತ್ತೆ. ಅದು ನಮಗೆ ಇದು ಪರಾಠ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ನೀರಿಗೆ 1/3 ಟೀಸ್ಪೂನು ಅರಿಶಿನ ಪುಡಿ, ಹಾಗೆ ಕೊತ್ತಂಬರಿ ಧನಿಯಾ ಪುಡಿ 1/4 ಟೀಸ್ಪೂನು, ಹಾಗೆ ಜೀರಿಗೆ ಪುಡಿ 1/3 ಟೀಸ್ಪೂನು, ಚಾಟ್ ಮಸಾಲ ಪೌಡರ್ 1/4 ಟೀಸ್ಪೂನು, ಎಳ್ಳು 1/4 ಟೀಸ್ಪೂನು, ಬಿಳಿ ಎಳ್ಳು ಯಾವುದು ಆಗುತ್ತೆ ಕಪ್ಪು ಕೂಡ ಹಾಕೋಬಹುದು, ಮತ್ತು ಹಸಿಮೆಣಸಿನಕಾಯಿದು ಪೇಸ್ಟ್ 1/3 ಟೀಸ್ಪೂನು ಸ್ವಲ್ಪ ಸಾಕಾಗುತ್ತೆ, ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟು 1/3 ಟೀಸ್ಪೂನ್ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಮತ್ತು ಒಂದೇ ಒಂದು ಟೀಸ್ಪೂನು ಎಣ್ಣೆ. ಈಗ ಎಲ್ಲವನ್ನು ಒಟ್ಟಿಗೆ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ಅದರದ್ದು ಫ್ಲೇವರ್ ಎಲ್ಲ ಬಿಡಲಿ. ಈಗ ಕೈಯಿಂದ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ, ಮತ್ತು ಏನಾದರೂ ಹಸಿಮೆಣಸಿನಕಾಯಿ ಸಿಪ್ಪೆ ಗಿಪ್ಪೆ ಎಲ್ಲ ತೆಗೆದು ಬಿಸಾಡಿದರೆ ಆಯಿತು. ಇದು ಡಯಾಬಿಟೀಸ್ ಕೂಡ ರೆಗ್ಯುಲೇಟ್ ಮಾಡುತ್ತೆ ಡ್ರಮ್ ಸ್ಟಿಕ್ಕು. ಈಗ ಅದಕ್ಕೆ ಒಂದು ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಳ್ಳಿ, ಮತ್ತು ಅದಕ್ಕೆ ಹಿಡಿಸುವಷ್ಟು ಇನ್ನೂ ಎಕ್ಸ್ಟ್ರಾ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ಚೆನ್ನಾಗಿ ನೋಡಿ ಮೆದುವು ಹಿಟ್ಟನ್ನ ತಯಾರು ಮಾಡ್ಕೋಬೇಕು. ನೋಡಿ ಎಷ್ಟು ಮೆದುವಾಗಿದೆ ಹಿಟ್ಟು ನೋಡಿದ್ರಲ್ಲ ನೋಡಿ. ಈಗ ಅದಕ್ಕೆ ಒಂದೇ ಒಂದು ಟೀಸ್ಪೂನು ಎಣ್ಣೆ ಹಾಕ್ಬಿಟ್ಟು ಪೂರ್ತಿ ಸಾರಿಸ್ಬಿಟ್ಟು ಒಂದು 1/2 ಗಂಟೆ ರೆಸ್ಟ್ ಮಾಡಲಿಕ್ಕೆ ಇಡಬೇಕಾಗತ್ತೆ. ಚೆನ್ನಾಗಿ ಅದನ್ನು ಸವರಿಬಿಟ್ಟು ಪೂರ್ತಿ 1/2 ಗಂಟೆ ರೆಸ್ಟ್ ಮಾಡೋಕ್ಕೆ ಇಡಬೇಕು. ಈಗ ನೋಡಿ 1/2 ಗಂಟೆ ಆದಮೇಲೆ ನಿಮಗೆ ಎಷ್ಟು ದೊಡ್ಡ ಚಪಾತಿ ಮಾಡಬೇಕಂತ ಅನಿಸುತ್ತೋ ಅಷ್ಟು ಹಿಟ್ಟು ತಗೊಂಡು ಚೆನ್ನಾಗಿ ನಿಂಬೆಹಣ್ಣು ಗಾತ್ರ ತಗೊಂಡು ನಾದ್ಕೊಳ್ಳಿ. ನಾದಿದಷ್ಟು ಪರಾಠ ಮೆದು ಬರ್ತದೆ. ಇವಾಗ ಅದನ್ನು ಗೋಧಿ ಹಿಟ್ಟಿನಲ್ಲೇ ಮುಳುಗಿಸ್ಬಿಟ್ಟು ರೋಲ್ ಮಾಡೋಕ್ಕೆ ಶುರು ಮಾಡಿ. ನೋಡಿ ಎಷ್ಟು ಮೆದುವಾಗಿದೆ ಹಿಟ್ಟು, ಎಷ್ಟು ಚೆನ್ನಾಗಿ ರೋಲ್ ಮಾಡೋಕ್ಕೆ ಬರುತ್ತಲ್ವಾ ನೋಡಿ. ರೌಂಡಾಗಿ ಮತ್ತು ಈವನಾಗಿ ಎಲ್ಲ ಕಡೆಯೂ ರೋಲ್ ಮಾಡಬೇಕು. ಇದು ಟ್ರೆಷರ್ ಆಫ್ ಹೆಲ್ತ್ ಬೆನಿಫಿಟ್ಸು. ಏನು ಡ್ರಮ್ ಸ್ಟಿಕ್ಕು, ಈಗ 4-5 ಇಂಚು ರೌಂಡ್ ಆಗುವಷ್ಟು ಚಪಾತಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿಬಿಟ್ಟು ಬ್ರಷಿಂದ ಪೂರ್ತಿ ಸವರ್ಕೊಳ್ಳಿ, ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಿಟ್ಟಿಗೆ ಹಾಕೋದಕ್ಕಿಂತ ಇದರಲ್ಲಿ ಸ್ಪ್ರೆಡ್ ಮಾಡಿದ್ದೀನಿ. ಯಾಕಂದರೆ ಈ ಪ್ರತಿಯೊಂದು ಇದರಲ್ಲೂ ತಿನ್ನಕ್ಕೆ ಸಿಗುತ್ತಲ್ವಾ, ಮತ್ತು ಕೊತ್ತಂಬರಿ ಸೊಪ್ಪು ಕಿಡ್ನಿ ಸ್ಟೋನು ಅದಕ್ಕೆಲ್ಲ ತುಂಬ ಒಳ್ಳೆಯದು. ಸೊ ನಾನು ಈ ಥರ ಮಾಡಿದ್ದೀನಿ. ಸ್ವಲ್ಪ ಡ್ರೈ ಒಣ ಹಿಟ್ಟನ್ನು ಸ್ವಲ್ಪ ಸ್ಪ್ರೇ ಮಾಡ್ಕೊಳ್ಳಿ, ಸ್ಪ್ರೆಡ್ ಮಾಡ್ಕೊಳ್ಳಿ. ಯಾಕೆಂದರೆ ಲೇಯರ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಫೋಲ್ಡ್ ಮಾಡಿ ಈಗ ಒಂಚೂರು ಎಣ್ಣೆ ಹಚ್ಚಿ ಅದನ್ನು ಕೂಡ ಬ್ರಷಿಂದ ಸ್ಪ್ರೆಡ್ ಮಾಡಿಬಿಡಿ ಪೂರ್ತಿ. ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಳ್ಳಿ, ಮತ್ತು ಟ್ರಯಾಂಗಲ್ ಫೋಲ್ಡ್ ಕೊಡಿ ಅದಕ್ಕೆ ಹಾಗೆ. ಈಗ ಗೋಧಿ ಹಿಟ್ಟಲ್ಲಿ ಡಸ್ಟ್ ಮಾಡ್ಕೊಳ್ಳಿ ಅದನ್ನು. ಮತ್ತು ಒಂದೇ ಥರ ನಿಮಗೆ ಎಷ್ಟು ದಪ್ಪ ಬೇಕೋ ಅಥವಾ ಎಷ್ಟು ತೆಳು ಬೇಕೋ ಹಾಗೆ, ಬಟ್ ರೋಲ್ ಮಾಡಿದ್ದು ಎಲ್ಲ ಥರ ಎಲ್ಲ ಕಡೆ ಒಂದೇ ಥರ ಈವನಾಗಿ ರೋಲ್ ಮಾಡ್ಕೊಳ್ಳಿ. ಆವಾಗ ಪರಾಠ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಕಡೆ ದಪ್ಪ, ಒಂದು ಕಡೆ ತೆಳುವಾಗಿಬಿಟ್ರೆ, ಸೈಡ್ಸ್ ಎಲ್ಲ ದಪ್ಪ ಹೊಡೆದ್ಬಿಟ್ರೆ ಚೆನ್ನಾಗಾಗಲ್ಲ. ಸೊ ಎಲ್ಲ ಕಡೆ ಒಂದೇ ಥರ ರೋಲ್ ಮಾಡ್ಕೊಳ್ಳಿ. ನೋಡಿ ಕಾಣ್ತಾ ಇದೆ ನೋಡಿ ಕೊತ್ತಂಬರಿ ಸೊಪ್ಪು, ಹೌದಾ? ಲಟ್ಟಿಸಿದ ಹಾಗೆ ಮತ್ತೆಲ್ಲ ಕೊತ್ತಂಬರಿ ಸೊಪ್ಪು ಕಾಣುತ್ತೆ, ತೆಳುವಾದ ಹಾಗೆ ಕಾಣೋಕ್ಕೆ ಶುರು ಆಗುತ್ತೆ. ನೋಡಿ ಎಲ್ಲ ಕಡೆ ಕಾಣ್ತಾ ಇದೆ ನೋಡಿ ಕೊತ್ತಂಬರಿ ಸೊಪ್ಪು, ನೋಡಿದ್ರಲ್ಲ ನೋಡಿ ಎಷ್ಟು ತೆಳಗೆ ಲಟ್ಟಿಸಿದ್ದೀನಿ ಅಂತ ತೋರಿಸಿ. ಮೀಡಿಯಂ ಥಿಕ್ನೆಸ್ ಆಗಿ ಲಟ್ಟಿಸಿದ್ದೀನಿ ನಾನು. ಈಗ ತವ್ವ ಕಾದಿದೆ, ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಈಗ ಹಾಕ್ಕೊಳ್ಳಿ. ಸ್ವಲ್ಪ ಬ್ರೌನ್ ಡಾಟ್ಸ್ ಬಂದಕ್ಕೆ ಶುರು ಮಾಡಿದ ತಕ್ಷಣ ಫ್ಲಿಪ್ ಮಾಡಿ, ಮತ್ತೆ ಫ್ಲಿಪ್ ಮಾಡಿ. ಈಗ ನಾನು ಇದನ್ನು ಎಣ್ಣೆ ಹಾಕದೆ ಸುಡ್ತಾ ಇದ್ದೀನಿ ನೋಡಿ, ಇಡೀ ಪರಾಟ ಎಷ್ಟು ಚೆನ್ನಾಗಿ ಉಬ್ಬಿಡ್ತು ನೋಡಿ ಅಲ್ವಾ. ನೋಡಿ ಇವಾಗ ಮತ್ತೆ ಫ್ಲಿಪ್ ಮಾಡಿ, ಎಲ್ಲಿ ಗಾಳಿ ಹೋಗುತ್ತೋ ಅಲ್ಲಿ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಉಬ್ಕೊಂಡ್ಬರುತ್ತೆ ನೋಡಿ.
ಕೊತ್ತಂಬರಿ ಸೊಪ್ಪು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿಡ್ತು ನೋಡಿ ಪರೋಟ. ಕುಕ್ ಆಯಿತು ಈಗ, ಈಗ ಬ್ರೌನ್, ನಮ್ಮನೇಲಿ ಸ್ವಲ್ಪ ಬ್ರೌನ್ ಆದರೆ ಇಷ್ಟ ಆಗುತ್ತೆ, ಅದರಿಂದ ಬ್ರೌನ್ ಡಾಟ್ಸ್ ಬರೋ ತನಕ ಕಾದ್ಬಿಟ್ಟು ಹಾಗೆ ನಾನು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೋಡಿ ಈಗ ಇನ್ನೊಂದು ರೋಸ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಅದು ಕೆಳಗಡೆಯಿಂದ ಫರ್ಮ್ ಆದರೆ, ಕುಕ್ ಆಗಿದೆ ಅಂತ ಗೊತ್ತಾದ ತಕ್ಷಣ ಫ್ಲಿಪ್ ಮಾಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಲ್ಲ ಕಡೆ ಪ್ರೆಸ್ ಮಾಡ್ತಾ ನಾವು ಕುಕ್ ಮಾಡಿಕೊಂಡ್ರೆ ಚೆನ್ನಾಗಿ ಕುಕ್ಕಾಗಿ ಮತ್ತು ಪಫ್ ಅಪ್ ಆಗಿ ಬರುತ್ತೆ ನೋಡಿ. ಇವಾಗ ಎಲ್ಲ ಕಡೆ ಪಫ್ ಅಪ್ ಆಗುತ್ತೆ ನೋಡಿ, ಆ ಪ್ರೆಸ್ಸರ್ ಹಿಡಿದ್ರೆ ಎಲ್ಲಿ ಗಾಳಿ ಹೋಗುತ್ತೋ ಅಲ್ಲಿ ಹಿಡಿದ್ರೆ ಚೆನ್ನಾಗಿ ಪಫ್ ಅಪ್ ಆಗಿಬಿಡುತ್ತೆ. ಎಷ್ಟು ಚೆನ್ನಾಗಿ ಲೇಯರ್ಸ್ ಬರುತ್ತೆ ಗೊತ್ತಾ, ತುಂಬ ಚೆನ್ನಾಗಿ ಲೇಯರ್ಸ್ ಕೂಡ ಬರುತ್ತೆ. ಇವಾಗ ಮತ್ತೆ ಪರೋಟನ ತವದಲ್ಲಿ ಹೀಗೆ ಮೂವ್ ಮಾಡ್ಕೊಳ್ಳಿ. ಮೂವ್ ಮಾಡ್ತಾ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈಗ ಫ್ಲಿಪ್ ಮಾಡಿ ನೋಡಿ, ಹಾಗೆ ಬ್ರೌನ್ ಆದರೂ ಕೂಡ ತುಂಬ ಚೆನ್ನಾಗಾಗುತ್ತೆ, ಚಪಾತಿ ತುಂಬ ರುಚಿಯಾಗುತ್ತೆ. ಮತ್ತು ನಾವು ಅರ್ಧ ಕುಕ್ ಮಾಡಿದ್ರೆ ಹಾಳಾಗುತ್ತೆ, ಹೀಗೆ ಕುಕ್ ಮಾಡಿದ್ರೆ ಹಾಳಾಗೋದಿಲ್ಲ. ಆರಿಸ್ಬಿಟ್ಟು ಒಳಗಿಡಬೇಕು, ಲಂಚ್ ಬಾಕ್ಸಿಗೆ ಕೂಡ ಸೂಟೇಬಲ್ ಇದು ನೋಡಿ. ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಲೇಯರ್ಸ್ ಬಂದಿದೆ ಅಂತ ತೋರಿಸ್ತೀನಿ. ತುಂಬ ಸಾಫ್ಟಾಗಿದೆ ನೋಡಿ, ಲೇಯರ್ಸ್ ತೋರಿಸ್ತೀನಿ ನೋಡಿ. ಈಗ ಸೂಪರಾಗಿ ಎರಡು ಮೂರು ಲೇಯರ್ಸ್ ಬಂದಿದೆ ನೋಡಿ, ನೋಡಿ ಎಷ್ಟು ಚೆನ್ನಾಗಿ ಲೇಯರ್ಸ್ ಬಂದಿದೆ ನೋಡಿ. ತುಂಬ ಸಾಫ್ಟಾಗುತ್ತೆ, ತುಂಬ ರುಚಿಯಾಗುತ್ತೆ ನೋಡಿ. ನಾನು ಅದನ್ನು ನೆಲ್ಲಿಕಾಯಿ ಚಟ್ನಿ ಜೊತೆ ಎಂಜಾಯ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇದನ್ನು ನಾಳೆಗೆ ಇಟ್ಟರು ಕೂಡ ಚೆನ್ನಾಗಿರುತ್ತೆ, ಮರುದಿವಸ ಕೂಡ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೆ ನಮಸ್ಕಾರ.